ಮೈಸೂರಿನಲ್ಲಿ ವಿಶೇಷವೆಂದರೆ ಅದುವೇ JSS ಮೈಸೂರು ಅರ್ಬನ್ ಆತ್ನಲ್ಲಿ ವಿಶೇಷ ಕೈಮಗ್ಗ ಮೇಳ ಮತ್ತು ಸಾಂಸ್ಕೃತಿ 2022 ನನ್ನ ಕೈಮಗ್ಗ ನನ್ನ ಹೆಂಬೆ ಮತ್ತು ಕರಕುಶಲ ವಸ್ತು ಪ್ರದರ್ಶನವನ್ನು ಈ ದಿನ ಸಾಂಕೇತಿಕವಾಗಿ ನೇಯ್ಗೆದಾರರಿಗೆ ಉತ್ತಮವಾದ ಬೆಂಬಲ ಬೆಲೆಯನ್ನು ನೀಡುವ ಮತ್ತು ಪ್ರೋತ್ಸಾಹಿಸುವ ಏಕೈಕ ಕಾರಣದಿಂದಾಗಿ ಈ ರೀತಿಯಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವುದಾಗಿ ಬೆಟ್ಸೂರು ಮಠರವರು ತಿಳಿಸಿರುತ್ತಾರೆ. ಭಾರತ ಸರ್ಕಾರದ ಜವಳಿ ಮಂತ್ರಾಲಯ ಮತ್ತು ಕರ್ನಾಟಕ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕರ್ನಾಟಕ ಕಾವೇರಿ ಎಂಪೋರಿಯಮ್ಮು ಮತ್ತು JSS ಅರ್ಬನ್ ಹಾತ್ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನಿಂದ ಎರಡು ಮೇಳಗಳನ್ನು ಇಲ್ಲಿ ಆಯೋಜಿಸಲಾಗಿದೆ. ಒಂದು ವಿಶೇಷ ಕೈಮಗ್ಗ ಮೇಳ, ಇನ್ನೊಂದು ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ. ಇವತ್ತಿನಿಂದ ಏಪ್ರಿಲ್ 4ನೇ ತಾರೀಕಿನವರೆಗೆ ಈ ಮೇಳ ಇಲ್ಲಿ ಬರ್ತಾ ಇದೆ. ಇಲ್ಲಿ ಈಗಾಗಲೇ 70 ಸ್ಟಾಲ್ಗಳು ಆಕ್ಯುಪೈ ಆಗಿದ್ದಾವೆ. ಇದು ನಮ್ಮ JSS ಅರ್ಬನ್ ಹಾತ್ ವತಿಯಿಂದ ಏರ್ಪಡಿಸಿದ 128ನೇ ಒಂದು ಮೇಳ. ಇಲ್ಲಿ ಸಾಕಷ್ಟು ಮೇಳಗಳನ್ನು ನಾವು ಅಂದ್ಕೊಳ್ತಾ ಇರ್ತೇವೆ, ಆರ್ಗನೈಸ್ ಮಾಡ್ತೇವೆ. ಸಾಕಷ್ಟು ಕರಕುಶಲ ಕರ್ಮಿಗಳು ಇಲ್ಲಿ ಬರ್ತಾರೆ, ಕೈಮಗ್ಗದ ನೇಕಾರರು ಬರ್ತಾರೆ, ತಮ್ಮ ವಸ್ತುಗಳ ಒಂದು ಪ್ರದರ್ಶನವನ್ನು ಮಾಡ್ತಾರೆ ಮತ್ತು ಮಾರಾಟವನ್ನು ಮಾಡ್ತಾರೆ. ಸಾರ್ವಜನಿಕರಿಗೆ ಇಲ್ಲಿ ಕೈಗೆಟಕುವ ದರದಲ್ಲಿ ಈ ವಸ್ತುಗಳೆಲ್ಲ ಸಿಗ್ತವೆ. ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಈಗಾಗಲೇ ಕೈಮಗ್ಗ ನೇಕಾರರು ಮತ್ತು ಕರಕುಶಲಕರ್ಮಿಗಳು ಆಗಮಿಸಿದ್ದಾರೆ. ನಮ್ಮ ರಾಜ್ಯದಿಂದ ಬೇರೆ ಜಿಲ್ಲೆಗಳಿಂದ ಕೂಡ ಎಲ್ಲ ಬಂದಿದ್ದಾರೆ. ಉಗಾದಿ ಪ್ರಯುಕ್ತ ಈ ಪ್ರೇಟ್ಗಳ ಪ್ರಮಾಣಗಳಲ್ಲಿ ನಡೀತಾ ಇದ್ದಾವೆ. ಈ ಒಂದು ಮೇಳದ ಒಂದು ಸದುಪಯೋಗವನ್ನು ಮಾಡ್ಕೊಳ್ಬೇಕು ಅಂತೇಳಿ ಸಾರ್ವಜನಿಕರು ನಾನು ಕೇಳ್ಕೊಳ್ತೀನಿ. ಬಂದು ಆಮೇಲೆ ಕರಕುಶಲ ಪ್ರದರ್ಶನ ಎರಡು ಮಾಡಿದೆ. ಇಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆಯಿಂದ ಏನು ಬಂದಿದ್ದಾರೆ, ರಾಜ್ಯಗಳಿಂದ ಎಲ್ಲ ಭಾಳಷ್ಟು ಏನು ವೈವಿಧ್ಯಮಯವಾದಂಥ ಸೀರೆಗಳ ಒಂದು ಇಲ್ಲಿ ಮಾರಾಟನೂ ಕೂಡ ಆಗ್ತದೆ, ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಆಮೇಲೆ ಕೆತ್ತನೆಯಿಂದ ಮಾಡಿದಂಥ ಕೆಲಸಗಳು ಭಾಳಷ್ಟು ಇದ್ದಾವೆ. ಈಗಾಗಲೇ ತಾವು ನೋಡಿದ್ದೀರಿ ತಂಜಾವೂರ ಆರ್ಟ್ ವರ್ಕ್ ಇದೆ. ಆಮೇಲೆ ಈ ಕಸೂತಿ ಕೆಲಸಗಳನ್ನು ಮಾಡಿದಂಥ ವಸ್ತುಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ. ಇದು ವಿಶೇಷವಾಗಿ ಉಗಾದಿ ಪ್ರಯುಕ್ತ ಇದು ಅಂತ ಸರಿ. ಇದನ್ನು ಡಿಸ್ಕೌಂಟ್ ಸಿಗುತ್ತೆ ಎಲ್ಲ ಯಾವುದೇ ಮತ್ತೆದಾಗಿ ಎಲ್ಲ ರೀಸನೇಬಲ್ ರೇಟನ್ನು ಇರ್ತವೆ. ಅದ್ರ ಜೊತೆಗೆ 20% ಡಿಸ್ಕೌಂಟನ್ನು ಕೂಡ ಸಿಗುತ್ತೆ. ವಿಶೇಷ ಇದೆ ಆಯಿತು. ಇವರವಾದ ಮಾಹಿತಿಯನ್ನು ನಮ್ಮ JSS ಮುಖ್ಯಸ್ಥರು ತಮಗೆಲ್ಲ ಕೊಟ್ಟಿದ್ದಾರೆ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಈ ಕುಶಲಕರ್ಮಿಗಳು ಮತ್ತು ನೇಕಾರರು ಎರಡು ಮಗ್ಗ ಮೂರು ಮಗ್ಗ ಈ ಥರ ಇರ್ತಾರೆ, ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಮೇನ್ ಮುಖ್ಯವಾಗಿರುತ್ತೆ. ಮಾರುಕಟ್ಟೆ ಇರೋದಿಲ್ಲ. ಇಂಥ ಸ್ಥಳಗಳಲ್ಲಿ ಅವರು ಮಾರುಕಟ್ಟೆಗೆ ಇದು ಮಾಡಿಕೊಟ್ರೆ ಅವ್ರಿಗೆ ಒಳ್ಳೆ ಬೆಲೆ ಸಿಗುತ್ತೆ, ಜೊತೆಗೆ ಒಳ್ಳೆ ಮಾರಾಟ. ಅದರಲ್ಲೂ ಗ್ರಾಮೀಣ ಪ್ರದೇಶದ ನೇಕಾರರಿಗೆ ಈ ಮೀಡಿಯಮ್ಮು ಸ್ಮಾಲು ಲಾರ್ಜ್ ಎಲ್ಲ ಎಲ್ಲ ಥರದಲ್ಲೂ ಬರ್ತಾರೆ, ವಿವಿಧ ಭಾಗಗಳಿಂದ ಬರ್ತಾರೆ. ಕರ್ನಾಟಕದಲ್ಲಿ ಈಗ ಇಲ್ಕಮ್ ಸೀರೆ ಬೇಕಂದ್ರೆ ಇಲ್ಲೇ ಸಿಗ್ತದೆ, ಈಗ ಮೊಣಕಾಲ್ಮೂರು ಸೀರೆ ಅಂದ್ರೂ ಇಲ್ಲೇ ಸಿಗುತ್ತೆ. ಇದು ಜೊತೆಗೆ ತಮಿಳುನಾಡು ಹೊರ ರಾಜ್ಯಗಳಿಂದಲೂ ಅನೇಕ ಜನ ನೇಕಾರರು ಬರ್ತಾರೆ. ಇದು ನಮ್ಮ JSS ನಿಜವಾಗಲೂ ಇದನ್ನು ಹೇಳಬೇಕಂದ್ರೆ ನಾವು ತುಂಬ ಅಭಿನಂದನೆ ಹೇಳಬೇಕು. ಪ್ರತಿ ವರ್ಷ ನಾವು 3-4 ಇದನ್ನು ಜವಳಿ ಮಂತ್ರಾಲಯ ಮತ್ತು ಕಾವೇರಿ ಹ್ಯಾಂಡ್ಲೂಮ್ಸ್ ಮತ್ತು ಜವಳಿ ನಮ್ಮ ಕೈಮಗ್ಗ ಮತ್ತು ಜವಳಿ ಸಹಯೋಗದೊಂದಿಗೆ ಇದನ್ನು ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇದ್ದೀವಿ. ಇದೊಂದೇ ಅಲ್ಲ, ಪ್ರತಿ ಜಿಲ್ಲೆಗಳಲ್ಲೂ ಇದನ್ನು ಹಮ್ಮಿಕೊಂಡಿದ್ದೀವಿ ನಾವು. ಇದರಿಂದ ಮೇಯ್ನು ಒಂದೇ ಸೂರಿನಡಿ ಎಲ್ಲ ಕುಶಲಕರ್ಮಿಗಳಿಗೆ ಮತ್ತು ನೇಕಾರರಿಗೆ ಮಾರುಕಟ್ಟೆ ವ್ಯವಸ್ಥೆ ಸುಲಭವಾಗಿ ಅವ್ರ ಕೈಗೆಟಕಂತೆ ಇದು ಏನು ರೇಟ್ಸೂ ಸಿಗುತ್ತೆ, ಆಮೇಲೆ ಒಳ್ಳೆ ಆರ್ಥಿಕವಾಗಿ ಅವ್ರು ಸಬಲರಾಗ್ತಾರೆ.